ಭಾರತೀಯ ವೈದ್ಯಕೀಯ ಸಂಘ ವತಿಯಿಂದ ರಾಷ್ಟ್ರವ್ಯಾಪಿ ಮುಷ್ಕರ ನಡೀತಾ ಇದೆ. ಆದರೆ ರಾಜ್ಯದಾದ್ಯಂತ ಎಲ್ಲಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ರಜೆ ಮಂಜೂರು ಮಾಡದಂತೆ ಆರೋಗ್ಯ ಇಲಾಖೆ ಆದೇಶವನ್ನು ಆಣಿದೆ. ತುರ್ತು ವೈದ್ಯಕೀಯ ಸೇವೆಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರಲ್ಲಿ ಓಪಿಡಿ ಬಂದ್ ಬಿಸಿ ತಟ್ತಾ ಇದೆ. ಎಲ್ಲ ಆಸ್ಪತ್ರೆಗಳ ಓಪಿಡಿ ಬಂದ್ ಆಗಿದೆ. ಚಾಮರಾಜಪೇಟೆಯ ಐಎಂಎ ಕಚೇರಿಯಿಂದ ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆಯಲ್ಲಿ ಮೆರವಣಿಗೆಗೆ ತೆರಳುವುದಕ್ಕೆ ವೈದ್ಯರು ಸಜ್ಜಾಗಿದ್ದಾರೆ. ಪ್ರತಿಭಟನಾ ಮೆರವಣಿಗೆ 10:30ಕ್ಕೆ ಶುರುವಾಗಿ 12 ಗಂಟೆಗೆ ಫ್ರೀಡಂ ಪಾರ್ಕ್ ತಲುಪಲಿದೆ. ಇನ್ನು ಓಪಿಡಿ ಬಂದ್ ಆದ ಹಿನ್ನೆಲೆ ರೋಗಿಗಳು ಪರದಾಡುತ್ತಿದ್ದು ಆಸ್ಪತ್ರೆಗೆ ಬಂದು ವಾಪಸ್ ಹೋಗ್ತಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಚಿಕಿತ್ಸೆಗೆ ಅಂತ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಗೆ ಬಂದಿದ್ದಂತ ಕುಟುಂಬಕ್ಕೆ ಶಾಕ್ ಆಗಿದೆ. ತಂದೆ ತಾಯಿ ಕರೆದುಕೊಂಡು ಬಂದಂತ ಮಗ ಸರ್ಪೋಷ್ ವೈದ್ಯರು ಸಿಗದೆ ಬೇಜಾರಿನಲ್ಲಿದ್ದರು. ಮಂಗಳೂರಿನಲ್ಲೂ ಖಾಸಗಿ ಆಸ್ಪತ್ರೆಗಳ ಓಪಿಡಿ ಬಂದ್ ಮಾಡಲಾಗಿದ್ದು ಅಗತ್ಯ ಹಾಗೂ ತುರ್ತು ಸೇವೆಗಳು ಲಭ್ಯವಿದೆ. ಐಎಂಎ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದಂತಹ ಹಿನ್ನೆಲೆಯಲ್ಲಿ ವೈದ್ಯರು ಕರ್ತವ್ಯದಿಂದ ದೂರ ಉಳಿದಿದ್ದಾರೆ. ಐಎಂಪಿ ಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ನಡೆಸಲಿಕ್ಕೆ ಖಾಸಗಿ ಆಸ್ಪತ್ರೆಗಳ ಆಡಳಿತ ಮಂಡಳಿ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಈ ನಡುವೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಲ್ಲಿ ಮಾತನಾಡಿದ್ದಾರೆ. ರೋಗಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ತೇವೆ ಅಂತ ಹೇಳಿದ್ದಾರೆ. ಕಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ದೌರ್ಜನ್ಯ ಖಂಡಿಸಿ ಹುಬ್ಬಳ್ಳಿಯಲ್ಲಿ ವೈದ್ಯರು ಮುಷ್ಕರ ನಡೆಸ್ತಾ ಇದ್ದು ಐಎಂಎ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ಗೆ ವಿವಿಧ ಆಸ್ಪತ್ರೆಗಳು ಬೆಂಬಲ ಕೊಟ್ಟಿದ್ದು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಮರುದಿನ ಬೆಳಗ್ಗೆ 6 ಗಂಟೆವರೆಗೆ ಮುಷ್ಕರ ನಡೆಯಲಿದೆ. ಸರ್ಕಾರಿ ಆಸ್ಪತ್ರೆ, ವೈದ್ಯಕೀಯ ಕಾಲೇಜು, ಖಾಸಗಿ ಆಸ್ಪತ್ರೆ, ಕ್ಲಿನಿಕ್ಗಳನ್ನು ಬಂದ್ ಮಾಡಲಾಗಿದೆ. ತುರ್ತು ಸೇವೆ ಹೊರತುಪಡಿಸಿ ಎಲ್ಲ ವೈದ್ಯಕೀಯ ಸೇವೆ ಬಂದ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಇಂದು ಓಪಿಡಿ ಸೇವೆ ಸಂಪೂರ್ಣ ಬಂದ್ ಮಾಡಲಾಗಿದೆ. ಜಿಲ್ಲೆಯಲ್ಲಿ 152 ಪಿಎಚ್ಸಿ, 36 ನಮ್ಮ ಕ್ಲಿನಿಕ್, 16 ಸಮುದಾಯ ಆರೋಗ್ಯ ಕೇಂದ್ರ, 9 ಜನರಲ್ 1 ಜಿಲ್ಲಾಸ್ಪತ್ರೆ ಸೇರಿದಂತೆ 214 ಸರ್ಕಾರಿ ಓಪಿಡಿ ಬಂದ್ ಮಾಡಲಾಗಿದೆ. 2220 ಖಾಸಗಿ ಆಸ್ಪತ್ರೆ ಓಪಿಡಿ ಬಂದಿವೆ. ತುರ್ತು ಸೇವೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಚನ್ನಮ್ಮ ವೃತ್ತದಲ್ಲಿ ವೈದ್ಯಕೀಯ ಸಿಬ್ಬಂದಿ ಜಮಾವಣೆಗೊಳ್ಳಲಿದ್ದು ವಿಮ್ಸ್ನಲ್ಲಿ ವೈದ್ಯರು ಕರ್ತವ್ಯಕ್ಕೆ ಹಾಜರಾಗುವಂತದ್ದು ಅನುಮಾನವಾಗಿದೆ. ಹಾಸನದಲ್ಲೂ ವೈದ್ಯರು ಪ್ರತಿಭಟನೆ ನಡೆಸಲಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘದಿಂದ ಹೊರ ರೋಗಿ ವಿಭಾಗ ಬಂದ್ ಮಾಡಿ ಹೋರಾಟವನ್ನು ನಡೆಸಲಿದ್ದಾರೆ. ಪ್ರತಿಭಟನೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಐಎಂಎ, ಮಹಿಳಾ ವೈದ್ಯರ ಸಂಘ, ಪ್ಯಾರಾಮೆಡಿಕಲ್ ನೌಕರರ ಸಂಘ ಹಾಗೂ ವಿವಿಧ ಸಂಘಟನೆಗಳು ಭಾಗಿಯಾಗಲಿವೆ. ಇನ್ನು ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಯಲ್ಲೂ ಓಪಿಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲು ವೈದ್ಯರು ನಿರ್ಧರಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಐಎಂಎ ಕರೆಗೆ ಎಲ್ಲ ಆಸ್ಪತ್ರೆಗಳು ಬೆಂಬಲವನ್ನು ಸೂಚಿಸಿದ್ದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪಿಡಿ ಸೇವೆಗಳು ಬಂದ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆ ನಂತರ ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಇತ್ತ ವಿಜಯಪುರದಲ್ಲೂ ಎಲ್ಲ ಆಸ್ಪತ್ರೆಗಳು ಓಪಿಡಿ ಬಂದ್ ಮಾಡಿದ್ದು ತುರ್ತು ಸೇವೆ ಮಾತ್ರ ಲಭ್ಯವಿದೆ. ಬಹುತೇಕ ಆಸ್ಪತ್ರೆಗಳ ಓಪಿಡಿ ಮೀನಾಕ್ಷಿ ವೃತ್ತದಲ್ಲಿದ್ದು ಬಂದ್ ಹಿನ್ನೆಲೆಯಲ್ಲಿ ಮೀನಾಕ್ಷಿ ವೃತ್ತ ಬಣಗುಡ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಓಪಿಡಿ ಬಂದ್ ಮಾಡಿ ಬೆಂಬಲ ಸೂಚಿಸಲಾಗಿದೆ. ಇವತ್ತು ಸಂಜೆ 6 ಗಂಟೆವರೆಗೆ ಖಾಸಗಿ ಕ್ಲಿನಿಕ್ ಆಸ್ಪತ್ರೆಗಳ ಓಪಿಡಿ ಬಂದ್ ಆಗಲಿದ್ದು ತುರ್ತು ಚಿಕಿತ್ಸೆ ಮಾತ್ರ ಲಭ್ಯವಿರಲಿದೆ. ಈ ಬಗ್ಗೆ ಐಎಂಎ ಅಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ದೇಶಾದ್ಯಂತ ಓಪಿಡಿ ಬಂದ್ ಆಗಿವೆ. ಮಾಹಿತಿ ಇಲ್ಲದೆ ಆಸ್ಪತ್ರೆಗೆ ಬಂದಂತಹ ರೋಗಿಗಳು ಹೊರಗೆ ಕಾಯುವಂತಾಗಿದೆ. ಪಶ್ಚಿಮ ಬಂಗಾಳ, ದೆಹಲಿ ಸೇರಿದಂತೆ ಉತ್ತರ ಭಾರತದಲ್ಲಿ ಆಸ್ಪತ್ರೆಗಳ ಓಪಿಡಿ ಬಂದ್ ಆಗಿರುವಂಥದ್ದು, ತಮಿಳುನಾಡು, ಕೇರಳ, ಆಂಧ್ರದಲ್ಲೂ ಕೂಡ ರೋಗಿಗಳು ಪರದಾಡುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಸಾಮಾನ್ಯ ಕಾಯಿಲೆಗೆ ಚಿಕಿತ್ಸೆ ಕೊಡ್ತಾ ಇಲ್ಲ, ಎಮರ್ಜೆನ್ಸಿ ಸೇವೆ ಇದೆ. ಈಗಾಗಲೇ ಹಲವೆಡೆ ಡಾಕ್ಟರ್ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಮಹಿಳೆಯೊಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮಕ್ಕಳನ್ನ ಸ್ಕೂಲಿಗೆ ಬಿಡಲಿಕ್ಕೆ ಬೈಕ್ನಲ್ಲಿ ಹೋಗುವಾಗ ಮರದ ಕೊಂಬೆ ಬಿದ್ದು ಮಹಿಳೆ ಮತ್ತು ಮಕ್ಕಳಿಗೆ ಗಾಯವಾಗಿದೆ. ಇದೇ ತಿಂಗಳ 12ರಂದು ಜೈ ಭಾರತ್ ನಗರದ ಡಾಮಿನೋಸ್ ಪಿಜ್ಜಾ ಶಾಪ್ ಎದುರು ದುರ್ಘಟನೆ ನಡೆದಿದೆ. ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಘಟನೆ ನಡೆದಿದೆ ಅಂತ ಬಿಬಿಎಂಪಿ ಡಿಆರ್ಎಫ್ಒ ಮತ್ತು ಅಧಿಕಾರಿಗಳ ವಿರುದ್ಧ ಮಹಿಳೆ ಕೇಸನ್ನು ದಾಖಲಿಸಿದ್ದಾರೆ. ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ದೇವರ ಹಿಪ್ಪರಗಿಯ ದೇವೂರು ಗ್ರಾಮದ ಬಳಿ ಬ್ರಿಡ್ಜ್ ಕುಸಿದಿದ್ದು ದೇವರ ಹಿಪ್ಪರಗಿ ತಾಳಿಕೋಟೆ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರುವಂಥದ್ದು ಸಂಚಾರ. ಬ್ರಿಡ್ಜ್ ಕುಸಿದ ಪರಿಣಾಮ ಭಾರಿ ವಾಹನ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಜನರು ತತ್ತರಿಸಿದ್ದಾರೆ. ಭಾರಿ ಮಳೆಗೆ ಹೊಸಮೋಕ ಗ್ರಾಮದಲ್ಲಿ
ರಸ್ತೆ ಸೇರಿದಂತೆ ನೂರಾರು ಮನೆಗಳು ಜಲಾವೃತ ಆಗಿದ್ದು ಜನರು ಪರದಾಟವನ್ನು ಮಾಡಿದರು. ಭಾರೀ ಪ್ರಮಾಣದಲ್ಲಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ದು ಮನೆಗಳಲ್ಲಿದ್ದಂಥ ವಸ್ತುಗಳು ನೀರು ಪಾಲಾಗಿದ್ದು ಭತ್ತದ ಬೆಳೆಯೂ ಕೂಡ ನಾಶವಾಗಿದೆ. ರಾಯಚೂರಿನಲ್ಲಿ ಬೆಳ್ಳಂಬೆಳಗ್ಗೆ ಸುರಿದ ಭಾರಿ ಮಳೆಗೆ ಲಿಂಗಸುಗೂರಿನ ಪಿಂಚಣಿಪುರ ಬಡಾವಣೆ ಜಲಾವೃತವಾಗಿದೆ. ರಾಜಕಾಲುವೆ ಒಡೆದು ಬಡಾವಣೆಗೆ ಹಾಗೂ ಮನೆಗಳಿಗೆ ನೀರು ನುಗ್ಗಿದೆ. ಬಡಾವಣೆಯ ರಸ್ತೆಗಳು ಕೆರೆಗಳಂತಾಗಿದ್ದು ಮೊಣಕಾಲುದ್ದ ನೀರು ಬಂದಿದ್ದು ಜನ ಪರದಾಡುತ್ತಿದ್ದಾರೆ. ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿದ್ದ ಬ್ರಿಡ್ಜ್ ಕಾಮಗಾರಿ ಅರೆಬರೆಯಾಗಿದ್ದು ಅವೈಜ್ಞಾನಿಕವಾಗಿ ರಾಜಕಾಲುವೆಗಳಲ್ಲಿಯೇ ರಸ್ತೆಯನ್ನು ನಿರ್ಮಿಸಲಾಗಿದೆ. ಈ ಹಿನ್ನೆಲೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಹಾಗೆಯೇ ಕೋಟೆನಾಡು ಚಿತ್ರದುರ್ಗದ ಹಲವು ಕಡೆ ತಡರಾತ್ರಿ ಭಾರಿ ಮಳೆ ಸುರಿದಿದ್ದು ರಸ್ತೆ ಕೊಚ್ಚಿ ಹೋಗಿದೆ. ಜಮೀನು ತೋಟಕ್ಕೆ ನೀರು ನುಗ್ಗಿದೆ. ಗ್ರಾಮದ ಯುವಕರು ರಸ್ತೆ ಕೊಚ್ಚಿ ಹೋದ ವಿಡಿಯೋ ಮಾಡಿ ರಸ್ತೆ ದುರಸ್ತಿ ಮಾಡಿಕೊಡುವಂತೆ ಲೋಕಾಯುಕ್ತ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಯಾದಗಿರಿಯಲ್ಲೂ ವರುಣನ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಗೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ವರುಣನ ಆರ್ಭಟ ಜೋರಾಗಿದ್ದು ಜಾಜೂರು ಗ್ರಾಮದಲ್ಲಿ ಸಿಡಿಲು ಬಡಿದು ನೂರಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಕುರಿಗಳು ಮೃತಪಟ್ಟಿದ್ದು ಕುರಿಗಳನ್ನು ಕಳೆದುಕೊಂಡಂತಹ ರೈತ ಕಂಗಾಲಾಗಿದ್ದಾನೆ. ಪರಶುರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಬಿ ಡ್ಯಾಮ್ ಗೇಟ್ ಅಳವಡಿಕೆ ಕಾರ್ಯಾಚರಣೆಯ ಮೊದಲ ಹಂತದ ಎಲಿಮೆಂಟ್ ಅಳವಡಿಕೆ ಸಕ್ಸಸ್ ಆಗಿದೆ. 5 ಗೇಟ್ಗಳ ಪೈಕಿ 1 ಗೇಟ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಇವತ್ತು 2ನೇ ಹಂತದ ಕಾರ್ಯಾಚರಣೆ ಶುರುವಾಗಿದೆ. ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಉಳಿದ 4 ಸ್ಟಾಪ್ಲಾಗ್ ಅಳವಡಿಕೆ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ನಂಬರ್ ಅದಲು ಬದಲು ಆಗುವಂತ ಸಾಧ್ಯತೆ ಇದೆ. ಎಫ್ಐಆರ್ನಲ್ಲಿ ಕೊನೆ ಸ್ಥಾನದಲ್ಲಿ ಇದ್ದಂಥವರಿಗೆ ಶಾಕ್ ಆದಿದ್ದು ಇವರನ್ನ 4ರಿಂದ 5ನೇ ಆರೋಪಿಗಳಾಗಿ ಮಾಡುವಂತ ಸಾಧ್ಯತೆ ಇದೆ. ಕೊನೆ ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಹಾಗೆ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದಂಥ ಆರೋಪಿಗಳ ಕ್ರಮ ಸಂಖ್ಯೆ ಬದಲಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ಪವಿತ್ರಾಳನ್ನ ನಟ ದರ್ಶನ್ ಅವಾಯ್ಡ್ ಮಾಡ್ತಿದ್ದಾರೆ. ದರ್ಶನ್ ನಡೆಯಿಂದ ಪವಿತ್ರಾಗೆ ಫುಲ್ ಟೆನ್ಷನ್ ಆಗಿದ್ದು ಭವಿಷ್ಯದ ಚಿಂತೆ ಕಾಡ್ತಿದೆ. ಇಷ್ಟು ದಿನ ಯಾರೊಂದಿಗೂ ಬೆರೆಯಾದ ಪವಿತ್ರ ಇದೀಗ ಸಹಕೈದಿಗಳ ಜೊತೆ ಮಾತಾಡಿಕೊಂಡು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಅಂತಿಮ ಹಂತಕ್ಕೆ ಬಂದಿದ್ದು ನಟ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿದೆ. ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಅನೇಕ ಸಾಂದರ್ಭಿಕ ಸಾಕ್ಷಿಗಳು ಪತ್ತೆಯಾಗಿದೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿದ್ದಾರೆ. ಸಿಕ್ಕಿದ್ದಂಥ ಸಾಕ್ಷ್ಯಗಳನ್ನು ನಾವು ಹೈದರಾಬಾದ್ ಹಾಗೂ ಬೆಂಗಳೂರು FSLಗೆ ಕಳುಹಿಸಿದ್ವಿ. ಅವುಗಳಲ್ಲಿ ಕೆಲವು ವರದಿಗಳು ಪೊಲೀಸರ ಕೈ ಸೇರಿದೆ. ಇನ್ನು ಕೆಲವು ವರದಿಗಳು ಬರಬೇಕಾಗಿದೆ. ಆ ವರದಿಗಳನ್ನು ವಿಶ್ಲೇಷಣೆ ಮಾಡಿದ ಬಳಿಕ ಕೋರ್ಟ್ಗೆ ಚಾರ್ಜ್ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತ ದಯಾನಂದ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಕೋಲ್ಡ್ ವಾರ್ ಆರಂಭ ಆಗಿದೆ. ಸಂಸದ ವಿ ಸೋಮಣ್ಣಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ತುಮಕೂರಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿದ್ದ ನೂತನ ಸಂಸದರ ಕಚೇರಿಯ ಕಟ್ಟಡವನ್ನು ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಮಂಡ್ಯದಲ್ಲಿ HDK ಜನತಾ ದರ್ಶನಕ್ಕೆ ಅವಕಾಶವನ್ನು ರಾಜ್ಯ ಸರ್ಕಾರ ನಿರಾಕರಿಸಿತ್ತು. ಇನ್ನು ಸಂಸದರ ಕಚೇರಿಯನ್ನು ಸರ್ಕಾರ ವಾಪಸ್ ಪಡೆದಿದ್ದಕ್ಕೆ ಇದಕ್ಕೆಲ್ಲ ಪರಮೇಶ್ವರ್ ಅವರೇ ನೇರ ಹೊಣೆ ಅಂತ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಇವೆಲ್ಲದರ ನಡುವೆ ಸದಾಶಿವನಗರದ ನಿವಾಸದಲ್ಲಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ಕೊಟ್ಟರು. ರಾಜ್ಯ ಸರ್ಕಾರ ಕೊಟ್ಟ ಪಿಡಬ್ಲ್ಯೂಡಿ ಕಚೇರಿ ಕಟ್ಟಡ ವಾಪಸ್ ಪಡೆದಿದ್ದ ಹಿನ್ನೆಲೆ ಪುನಃ ಕಟ್ಟಡ ಕೇಳುವುದಕ್ಕೆ ಸೋಮಣ್ಣ ಬಂದಿದ್ದಾರೆ. ದಳಪತಿ ಕೋಟೆ ಭೇದಿಸಲಿಕ್ಕೆ DCM DK ಶಿವಕುಮಾರ್ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಚನ್ನಪಟ್ಟಣದ ಆಯಾಕಟ್ಟಿನ ಪಂಚಾಯಿತಿಗಳಿಗೆ 20 PDOಗಳ ನೇಮಕ ಮಾಡಲಾಗಿದೆ. PDOಗಳನ್ನು ನೇಮಿಸುವಂತೆ DK ಶಿವಕುಮಾರ್ ಪತ್ರವನ್ನು ಬರೆದಂತಹ ಹಿನ್ನೆಲೆಯಲ್ಲಿ ನೇಮಕ ಮಾಡಲಾಗಿದೆ. ಆದೇಶ ಪತ್ರದಲ್ಲಿ DCM DK ಶಿವಕುಮಾರ್ ಹೆಸರನ್ನು ಉಲ್ಲೇಖಿಸಿದ್ದಾರೆ CEO. ಈ ಮೂಲಕ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲಕ್ಕೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಇಲಾಖೆ ಸಂಸ್ಥೆಗಳು SBI PNB ಖಾತೆಗಳನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು ಅನ್ನುವ ಆದೇಶವನ್ನು ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಆದೇಶ ಹೊರಡಿಸಿದ ಬೆನ್ನಲ್ಲೇ 2 ಬ್ಯಾಂಕ್ ಅಧಿಕಾರಿಗಳು CM ಭೇಟಿ ಮಾಡಿ KIADB ಸಂಸ್ಥೆಯ ನಿಶ್ಚಿತ ಠೇವಣಿಯನ್ನು ಮರುಪಾವತಿಸುವ ಕುರಿತು ಸಮಯಾವಕಾಶ ಕೋರಿದ್ರು. ಈ ಹಿನ್ನೆಲೆ 15 ದಿನಗಳವರೆಗೆ ತಾತ್ಕಾಲಿಕವಾಗಿ ಸುತ್ತೋಲೆ ಹಿಂಪಡೆದಿದೆ ಆರ್ಥಿಕ ಇಲಾಖೆ. ಮಳೆಹಾನಿ ಪ್ರದೇಶಕ್ಕೆ ತಡವಾಗಿ ಭೇಟಿ ನೀಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾಗೆ ಸಾರ್ವಜನಿಕರು ಕ್ಲಾಸ್ ತಗೊಂಡ ಘಟನೆ ಬೆಳ್ತಂಗಡಿ ತಾಲೂಕಿನ ಸಮಣಾಲಿನಲ್ಲಿ ನಡೆದಿದೆ. ಸ್ವಕ್ಷೇತ್ರದ ಜನರೊಂದಿಗೆ ಶಾಸಕ ಹರೀಶ್ ಪೂಂಜಾ ಕಿರಿಕ್ ಮಾಡಿಕೊಂಡಿದ್ದಾರೆ. MLAಗೆ ಯಾಕೆ ತಡವಾಗಿದೆ ಅಂತ ಪ್ರಶ್ನೆ ಮಾಡುವ ಹಕ್ಕು ನಿಮಗಿಲ್ಲ, ಆ ಥರ ಪ್ರಶ್ನೆ ಮಾಡಿದರೆ ದೇವರ ಮೇಲೆ ಆಣೆ ಇಡ್ತೇನೆ ಅಂತ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಅಲ್ಲದೆ ಪ್ರಶ್ನೆ ಮಾಡಿದ ಜನರಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಅದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಅರಣ್ಯ ಒತ್ತುವರಿ ತೆರವಿಗೆ ಭಾರಿ ವಿರೋಧ ವ್ಯಕ್ತವಾಗಿದ್ದು ಇಂದು ಶೃಂಗೇರಿ ಕ್ಷೇತ್ರದ 3 ತಾಲೂಕು ಬಂದ್ ಆಗಿವೆ. ಶೃಂಗೇರಿ, ಎನ್ಆರ್ಪುರ, ಕೊಪ್ಪ ತಾಲೂಕು ಬಂದ್ ಆಗಿವೆ. ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ವೇದಿಕೆಯಿಂದ ಬಂದ್ ಆಚರಣೆ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮಲೆನಾಡಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಇಂದು ಕೊಪ್ಪದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದೆ. ಮಲೆನಾಡಿನ ಪುರಾಣ ಹಾಗೂ ಐತಿಹಾಸಿಕ ಪ್ರಸಿದ್ಧ ಚಂದ್ರಗುತ್ತಿಯ ಶ್ರೀ ರೇಣುಕಾಂಬ ದೇವಾಲಯದಲ್ಲಿ ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶುಕ್ರವಾರ ಶ್ರೀ ದೇವಿಗೆ ವಿಶೇಷ ಪೂಜೆ ಕೈಂಕರ್ಯಗಳು ನಡೆದವು. ಧಾರ್ಮಿಕ ದತ್ತಿ ಇಲಾಖೆ ಆದೇಶದಂತೆ ದೇಗುಲಕ್ಕೆ ಆಗಮಿಸಿದಂತ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ವ್ರತಾಚರಣೆ ಅಂಗವಾಗಿ ಪ್ರಸಾದದ ರೂಪದಲ್ಲಿ ಅರಿಶಿನ, ಕುಂಕುಮ, ಹಸಿರು ಬಳೆಯನ್ನು ನೀಡಿ ಉಡಿಯನ್ನು ತುಂಬಲಾಯಿತು. ನೆಲಮಂಗಲದ ಬಳಿ ಇರೋ ಕಂಚುಗಲ್ ಬಂಡೆ ಮಠದ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಸನ್ಮಾನ ಮಾಡಲಾಯಿತು. ನೋಟ್ಬುಕ್, ಪೆನ್, ಡಿಕ್ಷನರಿ ವಿತರಣೆ ಮಾಡಲಾಯಿತು. ಹಳೆಯ ವಿದ್ಯಾರ್ಥಿಗಳ ಬಗ್ಗೆ ಶ್ರೀಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಲ್ಲಿನ ಅರಮನೆ ಮೈದಾನದಲ್ಲಿ ನ್ಯೂಸ್ 18 ವತಿಯಿಂದ ಮೆಗಾ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ. ಗೇಟ್ ನಂಬರ್ 5 ನಲ್ಪಾಡ್ ಪೆವಿಲಿಯನ್ ನಲ್ಲಿ ಆಗಸ್ಟ್ ಇಂದ ನಾಳೆವರೆಗೂ ಫರ್ನಿಚರ್ ಎಕ್ಸ್ಪೋ ನಡೆಯಲಿರುವಂಥದ್ದು. ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮ್ಮ ಮನೆಗೆ ಬೇಕಾದಂಥ ಪೀಠೋಪಕರಣಗಳನ್ನು 70%ವರೆಗಿನ ರಿಯಾಯಿತಿಯೊಂದಿಗೆ ಖರೀದಿಸಬಹುದಾಗಿದೆ. ನಾಳೆ ಕಡೆ ದಿನ, ಮಿಸ್ ಮಾಡದೆ ಭೇಟಿ ಕೊಡಿ. ದೇಶೀಯ ಕ್ರಿಕೆಟ್ ಟೂರ್ನಿ ದುಲೀಪ್ ಟ್ರೋಫಿ ಸೆಪ್ಟೆಂಬರ್ 5 ಪ್ರಾರಂಭವಾಗಲಿದೆ. ದುಲೀಪ್ ಟ್ರೋಫಿಗೆ ಈಗಾಗಲೇ 4 ತಂಡಗಳನ್ನು ಬಿಸಿಸಿಐ ಪ್ರಕಟ ಮಾಡಿದೆ. ಈ ಬಾರಿ ಸ್ಟಾರ್ ಆಟಗಾರರಾಗಿರುವಂಥ ಕೆಎಲ್ ರಾಹುಲ್, ಶ್ರೇಯಸ್ ಅಯ್ಯರ್, ಶುಭ್ಮನ್ ಗಿಲ್, ಕುಲ್ದೀಪ್ ಯಾದವ್ ಕೂಡ ಈ ಟೂರ್ನಿಯಲ್ಲಿ ಆಡಲಿದ್ದಾರೆ. ಆದರೆ ರಿಂಕು ಸಿಂಗ್, ಸಂಜು ಸ್ಯಾಮ್ಸನ್ ಸೇರಿದಂತೆ ಕೆಲ ಅನುಭವಿ ಆಟಗಾರರಿಗೆ ಅವಕಾಶ ಸಿಕ್ಕಿಲ್ಲ. ಟೀಂ ಇಂಡಿಯಾದ ಮಾಜಿ ಬ್ಯಾಟ್ಸ್ಮನ್ ವಿವಿಎಸ್ ಲಕ್ಷ್ಮಣ್ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರಾಗಿ ಮುಂದುವರಿಯಲಿದ್ದಾರೆ. ವಿವಿಎಸ್ ಲಕ್ಷ್ಮಣ್ ಅವರ ಅಧಿಕಾರಾವಧಿಯನ್ನ ಬಿಸಿಸಿಐ 1 ವರ್ಷದವರೆಗೆ ವಿಸ್ತರಿಸಿದೆ. ಸೌರವ್ ಗಂಗೂಲಿ ಬಿಸಿಸಿಐ ಅಧ್ಯಕ್ಷರಾಗಿದ್ದಾಗ ಲಕ್ಷ್ಮಣ್ರನ್ನ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಗೆ ಆಯ್ಕೆ ಮಾಡಿದ್ರು. ಆದರೆ ಈಗ 3 ವರ್ಷಗಳ ಒಪ್ಪಂದ ಸೆಪ್ಟೆಂಬರ್ನಲ್ಲಿ ಅಂತ್ಯವಾಗಲಿದ್ದು ಇನ್ನೊಂದು ವರ್ಷ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ. ತ್ರಿಬಲ್ ಆರ್ ಸಿನಿಮಾದ ರಾಮ್ ಚರಣ್ ಆಕ್ಟಿಂಗ್ ಬಗ್ಗೆ ಹಾಲಿವುಡ್ ನಟ ಮನಸಾರೆ ಹೊಗಳಿದ್ದಾರೆ. ಎಮಿಲಿ ಇನ್ ಪ್ಯಾರಿಸ್ ಖ್ಯಾತಿಯ ಲುಕಾಸ್ ಬ್ರಾವೋ ರಾಮ್ ಚರಣ್ ನಟನೆಯ ಬಗ್ಗೆ ಮಾತನಾಡಿದ್ದು ಅವರ ಸ್ಟಂಟ್ಸ್ ಹಾಗೂ ಎಮೋಷನಲ್ ಸನ್ನಿವೇಶದಲ್ಲಿ ಉಸಿರು ಬಿಗಿ ಹಿಡಿದು ನೋಡುವಂತಿತ್ತು ಅಂತ ಹೇಳಿದ್ದಾರೆ.